ಎಲ್ಲರೂ ಸಲಹೆಗಳನ್ನ ಕೊಡಬೇಕು ಹಾಗೂ ಈ ಒಂದು ಹೋರಾಟ ಯಶಸ್ವಿಯಾಗಲು ತಮ್ಮೆಲ್ಲರೂ ಕಾರಣಭೂತರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದಯಮಾಡಿ ಎಲ್ಲ ಹೋರಾಟಕ್ಕೆ ಬಂದು ನಾವೇನು ರಾಮ್ಪುರ ಉಳ್ಳಳ್ಳಿ ನಾಲೆಗೆ ಬೇಸಿಗೆ ಬೆಳೆಗೆ ನೀರು ಬೇಕು ಅಂತ ಹೋರಾಟ ಮಾಡ್ತಿದ್ವಿ, ಈ ಹೋರಾಟವನ್ನ ಯಶಸ್ವಿಗೊಳಿಸೋಣ, ನಮ್ಮ ರೈತರಿಗೆ ನೆರವಾಗೋಣ, ತಾವೆಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರೈತ ಮಕ್ಕಳಿಗೆ ಕಾವೇರಿ ನಮ್ಮದು, ನಮ್ಮದು ನಮ್ಮ ನೀರು, ನಮಗೆ ಬೇಕು ಬೇಕು, ನಮ್ಮ ಕಾಲುವೆಯ ನೀರನ್ನ ಹರಿಸಲೇಬೇಕು ಹರಿಸಲೇಬೇಕು. ರಪ್ಪಂದಂತೆ ಕಾನೂನು, ನ್ಯಾಯ ಬೇಕು, ಅನ್ಯಾಯ 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 ರಪ್ಪಂದಂತೆ ಸರ್ಕಾರ. ನಂಜನಗೂಡು ತಾಲೂಕು ಘಟಕದಿಂದ ರಾಂಪರಿ ರಾಂಪುರ ಉಳ್ಳಳ್ಳಿ ನಾಲೆಗಳಿಗೆ ಬೇಸಿಗೆ ಬೆಳೆ ಬೆಳೆಯಲು ನೀರು ಬಿಡಬೇಕೆಂದು ಈ ದಿನ ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ. ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ಗ್ರಾಮದ ರೈತರುಗಳು, ರೈತ ಮುಖಂಡರುಗಳು, ಟ್ರ್ಯಾಕ್ಟರ್ ಮಾಲೀಕರು, ಚಾಲಕರು, ಎತ್ತಿನ ಗಾಡಿಯವರು ಎಲ್ಲರೂ ಸಹ ಬಂದಿದ್ದೀರಾ. ಅಣೆಕಟ್ಟೆಯಲ್ಲಿ 70 ಅಡಿಗೂ ಹೆಚ್ಚು ನೀರಿದೆ. ಕಳೆದ ಸಾಲಿನಲ್ಲಿ ಇದೇ ತಿಂಗಳ ಇದೇ ದಿನದಂದು 68 ಅಡಿ ಇತ್ತು. ಕೂಡ ನಮ್ಮ ನಾಲೆಗಳಿಗೆ ಅಧಿಕಾರಿಗಳು ನೀರು ಹರಿಸಿದ್ರು. ಈಗ ಪ್ರಸ್ತುತ ಹೆಚ್ಚಿನ ಸಂಖ್ಯೆಯಲ್ಲಿ ನೀರಿದ್ರು ಕೂಡ, ಹೆಚ್ಚಿನ ಪ್ರಮಾಣದಲ್ಲಿ ನೀರಿದ್ರು ಕೂಡ ನಾಲೆಗಳಿಗೆ ನೀರು ಬಿಡದೆ ವಿಳಂಬ ಮಾಡ್ತಾ ಇದ್ದಾರೆ. ಈಗಾಗಲೇ 20 ದಿನ ತಡವಾಗಿದೆ. ಕಳೆದ ಐನ್ ಬೆಳೆಯಲ್ಲಿ ತಡವಾಗಿ ನೀರು ಬಿಟ್ಟಿದ್ರಿಂದ ನಮ್ಮ ಬೆಳೆ ಚಳಿಗೆ ಸಿಕ್ಕಾಕೊಂಡು ಕಾಳು ಸರಿಯಾಗಿ ಕಟ್ಟದೆ ಜೊಳ್ಳಾಗಿ ರೈತರು ಕಷ್ಟವನ್ನು ಅನುಭವಿಸಿದರೆ ಬೇಸಿಗೆ ಬೆಳೆಗೆ ನೀರು ಬಿಟ್ಟಿದ್ದೇ ಆದಲ್ಲಿ ಹೆಚ್ಚಿನ ಇಳುವರಿ ಬಂದು ರೈತರಿಗೆ ಲಾಭದಾಯಕ ಹೋಗ್ತದೆ ಅಂತ ಮನಗೊಂಡು ನಾವು 2 ಹೋರಾಟಗಳನ್ನು ಮಾಡಿದ್ವು. ಇದು 3ನೇ ಹೋರಾಟ. ಯಾಕಂತಂದ್ರೆ ಸರ್ಕಾರನ ಮತ್ತು ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ರೈತರಿಗೆ ನೀವು ನೀರು ಬಿಡಬೇಕು, ಯಾಕಂತಂದ್ರೆ ರೈತ ಇವತ್ತು ಕಷ್ಟದಲ್ಲಿದ್ದಾನೆ, ಮಳೆ ಇಲ್ಲ, ಆ ಭಾಗಕ್ಕೆ ನೀವು ಮಳೆ ಉಳಿಸಕಂತೂ ಆಗಲ್ಲ. ಈಗಿರ್ತಕ್ಕಂಥ ನೀರನ್ನ ನಾಲೆಗಳ ಮುಖಾಂತರ ಬಿಟ್ರೆ ಕೆಲವು ಭಾಗದ ರೈತರಾದರೂ ಕೂಡ ಬೆಳೆ ಬೆಳೆದು ಅವರ ಸಂಬಂಧಿಕರು, ಸ್ನೇಹಿತರು, ಹಿತೈಷಿಗಳಿಗೆ ಅವರು ಕೂಡ ನೆರವಾಗ್ತಾರೆ. ದನಕರುಗಳಿಗೆ ಮೇವಾಗ್ತದೆ, ಕುಡಿಯೋಕೆ ನೀರಾಗ್ತದೆ ಅಂತೇಳಿ ಇಷ್ಟೆಲ್ಲ ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವು ಚಳುವಳಿಗೆ ಕರೆಯನ್ನು ಕೊಟ್ಟಿದ್ದೇವೆ. ನೀರು ಕಡಿಮೆ ಇದ್ರೂ ಕೂಡ ಮುಳ್ಳಳ್ಳಿ ಮತ್ತು ರಾಂಪುರ ನಾಲೆಗಳಿಗೆ ಇದುವರೆಗೂ ಕೂಡ ಯಾವ ವರ್ಷದಲ್ಲೂ ಕೂಡ ಬೆಳಿಗ್ಗೆ ನೀರು ಹರಿಸ್ತೇನೆ ಬಿಟ್ಟಿರಲಿಲ್ಲ. ಈ ಸಂದರ್ಭದಲ್ಲಿ 70 ಅಡಿ ನೀರಿದ್ರೂ ಕೂಡ ಉಳ್ಳಳ್ಳಿ ಮತ್ತು ರಾಂಪುರ ನಾಲೆಗಳಿಗೆ ನೀರು ಬಿಟ್ಟರೆ ಏನೂ ತೊಂದರೆ ಆಗ್ತಿರ್ಲಿಲ್ಲ, ಕುಡಿನೀರಿಗೂ ಆಗ್ತಿತ್ತು. ಆದರೆ ಈಗ ಕುಡಿನೀರಿಗೆ ಅಂತ ನೆಪ ಬಿಟ್ಕೊಂಡು ಈಗ ತುಂಬಾ ಕಷ್ಟಕಾಲದಲ್ಲಿ ಇರ್ತಕ್ಕಂತ ಜನರಿಗೆ ಆದಷ್ಟು ದನಕರುಗಳಿಗೂ ಮೇವಾಗೋದು ಮತ್ತೆ ಆದಷ್ಟು ನಮ್ಮ ರೈತರುಗಳು ಬಹಳ ಅನುಕೂಲ ಆಗ್ತಿತ್ತು. ಈ ಭಾಗದ ರೈತರುಗಳಿಗೆ ತುಂಬಾ ಅನಾನುಕೂಲ ಆಗಿದೆ. ಜೊತೆಗೆ ಸ್ಟ್ಯಾಂಡಿಂಗ್ ಕ್ರಾಪ್ಗಳು ಕೂಡ ಇದೆ. ಆ ಸ್ಟ್ಯಾಂಡಿಂಗ್ ಕ್ರಾಪ್ಗಳಿಗೆ ನೀರನ್ನ ಬಿಟ್ಟಿದ್ದೆ ಆದ್ರೆ ಬೇಕಾದಷ್ಟು ರೈತನಿಗೆ ಲಾಭ ಆಗ್ತದೆ. ಈ ಲಾಭದ ದೃಷ್ಟಿಯಿಂದ ತಾವು ಈಗ ತತ್ಕ್ಷಣ ಸರ್ಕಾರದ ವತಿಯಿಂದ ಮಾತಾಡಿ ನೀರಿನ ಲಭ್ಯತೆ ನೋಡಿ ನೀರು ಬಿಡಬೇಕು ಅಂತ ನಾವು ನಮ್ಮ ಎಲ್ಲಾ ಈ ಭಾಗದ ರೈತರು ಕೂಡ ಈ ಸಂದರ್ಭದಲ್ಲಿ ಒತ್ತಾಯಿಸಕ್ಕೆ
ನಾವು ಈ ಒಂದು ನಂಜನಗೂಡಿನ ಅಂಬೇಡ್ಕರ್ ಸ್ಟ್ಯಾಚ್ಯೂವಿನಿಂದ ಮುಂದೆ ನಾವು ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಈ ಹೋರಾಟಕ್ಕೆ ಒಂದು ಬೆಲೆ ಕೊಟ್ಟು ತಾವು ನಮ್ಮ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ನನ್ನ ಹೆಸರು ಎಸ್ ಗುರುಲಿಂಗೇಗೌಡ, ಬಿಳಗೆರೆ ಗ್ರಾಮ ನಂಜನಗೂಡಿನಲ್ಲಿ 72 ಅಡಿ ನೀರಿದೆ. ಎಚ್ ಎಂ ಕೃಷ್ಣ ಫೀಲ್ಡ್ನಲ್ಲಿ 58 ಅಡಿ ನೀರಿಗ ನೀರಿದ್ದು ನಮ್ಮ ಉಳ್ಳಳ್ಳಿ ರಾಮಪುರ ಚಾನೆಲ್ಗೆ ನೀರು ಬಿಟ್ಟಿದ್ದಾರೆ, ಅದು ನಮಗೆ ಗೊತ್ತು. ಕೆಲವು ನಮ್ಮ ರೈತರಿಗೆ ಗೊತ್ತಿಲ್ಲ, ಅದು ಮನವರಿಕೆ ಗೊತ್ತಿಲ್ಲ. ಈಗ ಒಂದು ತಿಂಗಳಲ್ಲಿ 15 ದಿವಸದಲ್ಲಿ 1.5 ತಿಂಗಳಲ್ಲಿ ನಮ್ಮ ಹಿರಿಯ ನೀರಾವರಿ ಇಂಜಿನಿಯರು ನಮ್ಮ ರೈತರು ಯಾವುದೋ ಒಂದು ಕೆಲಸ ಬಗ್ಗೆ ಕೇಳಕ್ ಹೋದಾಗ ಕವಲಿ ಸೋಸ್ತೀವಪ್ಪ, ನಿಮ್ಗೆ ದನ ಕರ ಕುಡಿಯಕಂತ ನಾವು ಬಿಡ್ತೀವಿ, ನೀವು ಏನ್ ಮಾಡ್ಬೇಕು ವ್ಯವಸಾಯನ ಮಾಡ್ಕೊಳ್ಳಿ, ಸುಮ್ಮನೆ ಕೂಗಾಟ ಮಾಡಬೇಡಿ ಅಂತ ಹೇಳಿದ್ದಾರೆ. ಕವಲಿ ಹೂವೆಲ್ಲ ಎತ್ತಿದ್ದಾರೆ, ಎತ್ತಿಬಿಟ್ಟು ಕೊನೆ ಎಂಡ್ಲಿ 3 ದಿವಸದಲ್ಲಿ ನೀರಿಲ್ಲ ಅಂತ ನಮ್ಗೆ ಹೇಳ್ತಿದ್ದಾರೆ. ಇದು ಭಾರಿ ಅನ್ಯಾಯ. ಈ ಅನ್ಯಾಯ ನಮ್ಗೆ ತಡ್ಕೊಳಕಾಯ್ತಾ ಇಲ್ಲ. ಇವರು ಒಬ್ರಿಗೋಸ್ಕರ ಸಾವಿರಾರು ಜನ ರೈತರ ಮನೆ ಹಾಳು ಮಾಡ್ದಂಗಾಯ್ತದೆ. ಇದು ಅನ್ಯಾಯ, ನ್ಯಾಯ ಕೊಡಬೇಕು ನಮ್ಮ ರೈತರಿಗೆ. ನೀರಿದೆ, ಇದು ನಮ್ಮ ಡ್ಯಾಮ್ನಿಂದ ಏನು ನೀರು ಬಿಡಲ್ಲ, ಹೊಳೆ ಅಣೆಕಟ್ಟಿನಿಂದ ಒಂದು ಸ್ವಲ್ಪ ಸೋರು, ಆ ಸೋರ್ ಬಿಟ್ಬಿಟ್ಟು ನಮ್ಗೆ ನೀರು ಆಯ್ತದೆ. ಆ ಸೋರ್ನಲ್ಲೂ ತಮಿಳ್ನಾಡಿಗೂ ಅಷ್ಟು ಹೋಯ್ತದೆ, ನಾವು ಬಳಸ್ಕೊಂಡು ಗುಡ್ಲು ಕವಲಿ ಕಡ ಒಳಗೋಗುತ್ತದೆ. ಇದನ್ನ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಬಂದು ಅಂತ ನಾವು ಕೇಳ್ತಾ ಇದ್ದೇವೆ. ಬಾಲುಜಿ ಇಮ್ಮಾ ವಿಷಯ, ಉಳ್ಳಳ್ಳಿ ರಾಮಪುರ ನಾಲೆಗಳಿಗೆ ನೀರು ಬಿಡೋ ವಿಷಯ. ನಮ್ಮ ಡ್ಯಾಮಲ್ಲಿ ನೀರಿದ್ರು ಕೂಡ ನಮ್ಮ ಉಳ್ಳಳ್ಳಿ ರಾಮಪುರ ನಾಲೆಗಳಿಗೆ ನೀರು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದವರು ಮತ್ತೆ ಅಧಿಕಾರಿಗಳು. 72 ಅಡಿ ನೀರಿದ್ರು, ಆದರೆ ನಮಗೆ ಉಳ್ಳಳ್ಳಿ ರಾಮಪುರ ನಾಲೆಗೆ 2 TMC ನೀರಲ್ಲಿ 1.5 TMC ನೀರು ಬಿಟ್ಟು 2 ನಾಲೆಗಳು ಬೆಳೆ ಬೆಳಿಬೋದು. ರೈತರು ತುಂಬ ಕಷ್ಟದಲ್ಲಿದ್ದಾರೆ. ರಾಮಪುರ ರೈತರುಗಳು ಮತ್ತೆ ದನಕರುಗಳ ಮೇವು ತುಂಬ ತೊಂದರೆ ಇದೆ, ಹೋಸಾರಿ ಪಶು ತುಂಬ ನಷ್ಟವಾಗಿದೆ ರೈತರಿಗೆ. ಆದ ಕಾರಣ ಅಧಿಕಾರಿಗಳು ಮತ್ತೆ ರಾಜಕೀಯ ವ್ಯಕ್ತಿಗಳು ಎಲ್ಲ ಸೇರಿ ರೈತರಿಗೆ ಅನುಕೂಲ ಮಾಡಿ ಉಳ್ಳಳ್ಳಿ ರಾಮಪುರ ನಾಲೆಗಳಿಗೆ ನೀರು ಬಿಡಬೇಕು. ನಮಗೇನು ಬೀಚಳ್ಳಿ ಕಟ್ಟೆಯಿಂದ ನೀರು ಬಿಡಬೇಕಾಗಿಲ್ಲ, ನಮ್ಮ ಉಳ್ಳಳ್ಳಿ ಹತ್ರ ಕಟ್ಟರ ಚಕ್ ಇದರಿಂದ ನಮಗೆ ನೀರು ಬರ್ತದೆ. ಅದರಿಂದ ಏನೋ ಕೆಳಗಡೆ ನೀರು ಹೋದ್ರಿಗೂ ತೊಂದರೆ ಆಗಲ್ಲ. ಆದ್ದರಿಂದ ನಮ್ಮ 2 ನಾಲೆಗಳು ನೀರು ಬಿಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೆ. ನಾನು HKHM ಮಾಲೀಕ. ಉಳ್ಳಳ್ಳಿ ರಾಮಪುರ ನಾಲೆಗಳಿಗೆ ನೀರು ಬಿಡುವಂಥ ಒತ್ತಾಯ ಪತ್ರ ಇವರಿಗೆ ಕಾರ್ಯಪಾಲಕ ಅಭಿಯಂತರರು ಕಬಿನಿ ನಾಲೆಗಳ ವಿಭಾಗ ನಂಜನಗೂಡು ಮಾನ್ಯತೆ ಸಂಬಂಧಿಸಿದಂತೆ ಉಳ್ಳಳ್ಳಿ ರಾಮಪುರ ನಾಲೆಗಳಿಗೆ ಕಬಿನಿಯಿಂದ ಬೇಸಿಗೆ ಬೆಳೆಗೆ ನೀರು ಬಿಡಬೇಕೆಂದು ಈ ಭಾಗದ ರೈತರು ಒತ್ತಾಯಿಸುತ್ತೇವೆ. ಏಕೆಂದರೆ ಕಳೆದ ಬಾರಿ ತಡವಾಗಿ ನೀರು ಬಿಟ್ಟಿದ್ದರಿಂದ ರೈತರಿಗೆ ಸರಿಯಾಗಿ ಬೆಳೆ ಬಂದಿರುವುದಿಲ್ಲ, ಆದ್ದರಿಂದ ತುಂಬ ನಷ್ಟವಾಗಿರುತ್ತದೆ. ಬೇಸಿಗೆ ಬೆಳೆಯಲ್ಲಿ ಉತ್ತಮ ಇಳುವರಿ ಬರುವುದರಿಂದ ರೈತರಿಗೆ ಆದಾಯವಾಗುತ್ತದೆ. ಆದ ಕಾರಣ ಈ ನಾಲೆಗೆ ಕೂಡಲೇ ನೀರು ಬಿಡಬೇಕೆಂದು ಒತ್ತಾಯಿಸುತ್ತೇವೆ. ಕಳೆದ ಬಾರಿ ಕಬಿನಿಯಲ್ಲಿ 68 ಅಡಿ ನೀರಿದ್ದಾಗ ಬೇಸಿಗೆ ಬೆಳೆಗೆ ನೀರು ಬಿಟ್ಟಿರುತ್ತೇವೆ. ಪ್ರಸ್ತುತ 70 ಅಡಿಗಿಂತಲೂ ಹೆಚ್ಚುವರಿ ನೀರಿದ್ದು ಈ ವರ್ಷ ಬೆಳೆಗೆ ಸಂಪೂರ್ಣವಾಗಿ ನೀರು ಹರಿಸಬೇಕೆಂದು ಈ ಮೂಲಕ ನಮ್ಮ ಕಾಲುವೆ ತಕ್ಷಣ ನೀರನ್ನು ಬಿಡಲೇಬೇಕು, ಬಿಡಲೇಬೇಕು. ಬೇಕು ಬೇಕು. ನಾವು ಮಾಡಿರ್ತಕ್ಕಂಥ ಹಿಂದಿನ ಹೋರಾಟ ಮತ್ತು ಈಗ ಇವತ್ತಿನ ಸನ್ನಿವೇಶಕ್ಕಾಗಿ ನೀವು ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಕೇಳ್ಕೊಳ್ತೇವೆ. ಹೇಳಿ ಸರ್ ಸ್ವಲ್ಪ. ಬಂದವರೇ ಎಲ್ಲ ನಮಸ್ಕಾರಗಳು. ಎಂಪಿ ಪಂಚ ಬರಬೇಕಾಗಿತ್ತು. ಬೆಂಗಳೂರಿನಲ್ಲಿ ಯಾವುದೋ ಒಂದು ಲೋಕಾಯುಕ್ತ ಸಂಬಂಧಕ್ಕೆ ಯಾವುದೋ ಒಂದು ಕೇಸ್ ಇದೆ, ಅವ್ರು ಹೋಗಿದ್ದಾರೆ. ಅವ್ರ ಪರವಾಗಿ ನಾನು ತಾಂತ್ರಿಕ ಸಹಾಯಕ ಕೆಲಸ ಮಾಡ್ತಾ ಇದ್ದೀನಿ ಕೃಷ್ಣಮೂರ್ತಿ ಅಂತ ಹೇಳಿ ನಾನು ವಾಸ್ತವ ಸನ್ನಿವೇಶವನ್ನು ತಮ್ಮಲ್ಲಿ ಬಿಚ್ಚಿಡ್ತಾ ಇದ್ದೀನಿ. ದಯವಿಟ್ಟು ವಾಸ್ತವ ಸನ್ನಿವೇಶ ಅಂತ ಹೇಳಿ ನಮಗೆ ಡಿಸೆಂಬರ್ ತಿಂಗಳಲ್ಲಿ ಸರ್ಕಾರದಿಂದ ಒಂದು ಪತ್ರ ಬಂದಿದೆ. ಆ ಪತ್ರದ ಪ್ರತಿ ನಮಗೆ ಕಾಯ್ದೆ ಕೊಡ್ತೇನೆ ನಾನು. ಹಾ, December 1 ಪತ್ರ ಬಂದಿದೆ ಏನಂತ ಹೇಳಿ ಕಾವೇರಿ ಕಣಿವೆ ಜಲಾಶಯಗಳ ನಿರ್ವಹಣೆ ಕುರಿತು ಹೇಳಿ
ಸರ್ಕಾರದ ಪತ್ರ ಬಂದಿದೆ ಇದು ಇಲ್ಲ ಬಿಡ್ರಿ. ನಮ್ಮ ಪತ್ರ 2023 ಕಾವೇರಿ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ನೀರಾವರಿ ಉದ್ದೇಶಕ್ಕಾಗಿ ನೀರು ಹರಿಸದಿರಲು ಕ್ರಮ ವಹಿಸುವುದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಕಾವೇರಿ ಜಲಾನಯದ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಲಭ್ಯವಿರುವ ನೀರು ಸಂಗ್ರಹಣೆಯನ್ನು ಕುಡಿಯುವ ನೀರು ಮತ್ತು ಕೈಗಾರಿಕೆ ಬಳಕೆಗಾಗಿ ಕಾಯ್ದಿರಿಸುವ ಹಾಗೂ ನೀರಾವರಿಗಾಗಿ ಕಾಲುವೆ ಜಾಲಗಳಿಂದ ನೀರು ಹರಿಸದಿರಲು ನಿರ್ಧರಿಸುವ ಬಗ್ಗೆ ನೀರಾವರಿ ಸಲಹಾ ಸಮಿತಿ ಸಭೆ ಜರುಗಿಸಿ ಸೂಕ್ತ ನಿರ್ಣಯ ಕೈಗೊಳ್ಳುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ವಹಿಸುವುದು. ಲಾಸ್ಟ್ ಮೂರನೇದು, ಕಾವೇರಿ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ರೈತರ ಹಿಂಗಾರು ಬೆಳೆ ಅಥವಾ ಬೇಸಿಗೆ ಬೆಳೆಗಳನ್ನು ಬೆಳೆಯದಂತೆ ಮುನ್ನೆಚ್ಚರಿಕಾ ನೀಡುವ ಕುರಿತು ಕೃಷಿ ಇಲಾಖೆ ವತಿಯಿಂದ ಸೂಕ್ತ ಅಧಿಸೂಚನೆ ಅಥವಾ ಪ್ರಕಟಣೆ ಹೊರಡಿಸುವಂತೆ ಕೃಷಿ ಇಲಾಖೆ ಕೋರುವುದು. ಇದು ಸರ್ಕಾರದಿಂದ ಬಂದಿರುವಂತಹ ಒಂದು ಪತ್ರ. ನಾವು ಅಂದರೆ ಈ ಫೆಬ್ರವರಿ ಮಾಹೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ. ಇದು 13 ತಾರೀಕು 13/2/2024 ಮೈಸೂರಿನ ಚೀಫ್ ಇಂಜಿನಿಯರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ಎಲ್ಲ ಎಸ್ಸಿಗಳು ಮತ್ತು ಡಬ್ಬಲಿಗಳು ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ. ಅದರ ಒಂದು ನಡವಳಿಕೆ ಇದೆ, ಆ ನಡವಳಿಕೆ ಕೂಡ ನಾವು ಪ್ರಸ್ತಾಪ ಮಾಡಿದ್ದೀವಿ. ದಿನಾಂಕ 12 12.4 DMCS ನೀರಿದೆ, 8.70 ಲೈಫ್ ಸ್ಟೋರೇಜ್ ಇರುತ್ತೆ. ಬೆಂಗಳೂರು ಮೈಸೂರು ಮತ್ತು ಇತರ ನಗರ ಇವಕ್ಕೆಲ್ಲ ಸೇರಿ ಸುಮಾರು 550 ಕ್ಯೂಸೆಕ್ಸ್ ಬೇಕಾಗುತ್ತೆ. ಇದರ ಇನ್ಫ್ಲೋ ಕೇವಲ 100 ಕ್ಯೂಸೆಕ್ಸ್ ಇರೋದ್ರಿಂದ ಜುಲೈ ಮಾಹೆಯವರೆಗೆ ಕುಡಿಯುವ ನೀರಿಗಾಗಿ ಕಾಯ್ದಿರಿಸಿಕೊಳ್ಳಬೇಕಾಗಿರುತ್ತದೆ ಅಂತ ಹೇಳಿದರು. ಸೊ ಹಾಗಾಗಿ ಸದ್ಯದಲ್ಲಿ ನೀರಿನ ಒಳಹರಿವು ಕಡಿಮೆ ಇದೆ. ಇವತ್ತಿನ ತಮಗೆಲ್ಲ ಗೊತ್ತಿರೋ ಹಾಗೆ 22-84 ಅಡಿ ಇರಬೇಕಾದಂಥ ಕಬಿನಿ ಜಲಾಶಯ 22-70 ಅಡಿ ಇದೆ ಇವತ್ತು, ಅಂದರೆ ಅವತ್ತಿಗಿಂತ ಕಡಿಮೆ ಇದೆ. ಹಾಗಾಗಿ ಕಳೆದ ವರ್ಷ ಎಷ್ಟಿತ್ತು ಸರ್? ಕಳೆದ ವರ್ಷ ಹೇಳ್ತೀನಿ ನಿಮಗೆ, ಖಂಡಿತವಾಗಿ ಕೇಳಬೇಕು, ನಾವು ಹೇಳಬೇಕು. ಸರ್, 11,760 MCFT ಇದೆ ಇವತ್ತು, 10,840 MCFT ಅಂದರೆ ಕಳೆದ ವರ್ಷಕ್ಕಿಂತ ಇವತ್ತು 1 TMCಗಿಂತ ಜಾಸ್ತಿ ಕಡಿಮೆ ಇದೆ. ಇನ್ನೂ ಇವತ್ತು ದಿವಸ ಏನಿದೆ ನೋಡಿ, ಇಲ್ಲಿದೆ 11,740 ಅಡಿಗಳೆಲ್ಲ ಹೇಳ್ಬಿಡಿ ಸರ್, ಕಳೆದ ವರ್ಷ ಎಷ್ಟು ಅಡಿ ಇತ್ತು? ಕಳೆದ ವರ್ಷ ಇದು ಅಡಿನಲ್ಲಿಲ್ಲ, ಇದರಲ್ಲಿ ಕನ್ವರ್ಟ್ ಮಾಡ್ಕೊಂಡು ಗೊತ್ತಾಗಲ್ಲ. 51.12 ಅಂದ್ರೆ ನೆಲದ ಮಟ್ಟ 51.12 ಇದೆ ಇವತ್ತು ನೋಡಿ, 49.24 ಇಲ್ಲೇ ನೋಡಿ, ಇವತ್ತು 49 ಅಡಿ ಅವತ್ತು 51 ಅಡಿ. ಸೊ ಆಲ್ಮೋಸ್ಟ್ 2 ಫೀಟ್ ಅಷ್ಟು ಕಡಿಮೆ ಇದೆ ಇವತ್ತು, ಅಂದ್ರೆ ಕಳೆದ ನೀರಿನ ಮಟ್ಟ ಏನಿದೆ ಅದಕ್ಕಿಂತ ಕಡಿಮೆ ಇದೆ ಇವತ್ತು, ಸಂಗ್ರಹ ಕೂಡ ಕಡಿಮೆ ಇದೆ. ಈಗ ಕಳೆದ ಇದಕ್ಕಿಂತ ನೀರು ಜಾಸ್ತಿ ಇದೆ ಸರ್, ಮೊನ್ನೆ ರೈತರೆಲ್ಲ ಬಾಂಧವರು ಬಂದು ನಮ್ಮ ಆಫೀಸ್ಗೆ ಮೊನ್ನೆ ಮನವಿಯನ್ನ ಕೊಟ್ಟರು. ನಾವು ಅದನ್ನ ಮೇಲ್ ಅಧಿಕಾರಿ ತಿಳಿಸಿದೀವಿ ಈಗಾಗಲೇ ಸರ್, ನೀರು ಬಹಳ ಸರಿ ಟೆಂಪರೇಚರ್ ಕೂಡ ಜಾಸ್ತಿ ಆಗಿದೆ, ಬೇಸಿಗೆಗೆ ಜಾಸ್ತಿ ನೀರು ಬೇಕಾಗುತ್ತೆ ಹೇಳಿದೀವಿ ಅವ್ರಿಗೆ. ಅವ್ರು ಈ ನಿಟ್ಟಿನಲ್ಲಿ ಮತ್ತೆ ಮೇಲಧಿಕಾರಿ ತಿಳಿಸಿದ್ರು, ಹೇಳಿದ್ರು ಅದನ್ನ. ಇವತ್ತು ಕೂಡ ಹೋಗಿದ್ದಾರೆ ಬೆಂಗಳೂರಿಗೆ, ಇವತ್ತು ಕೂಡ ಮಾತಾಡಿದ್ರಂತೆ, ಅಂದರೆ ಅಲ್ಲಿ MD ಸಾಹೇಬ್ ಇರ್ತಾರೆ, ಅವ್ರ ಜೊತೆ ಮಾತನಾಡಿಬಿಟ್ಟು ಏನು ಕ್ರಮ ತಗೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂದರೆ ಈಗ ಹೊಸದಾಗಿ ಮತ್ತೆ ಮೀಟಿಂಗ್ ಆಗಿಲ್ಲ, 13 ಏನು ಮೀಟಿಂಗ್ ಆಗಿದೆ ಅದೇ ಫೈನಲ್ ಆಗಿದೆ. ಸಾಕು, ಒಂದು ಫಿಟ್ ಕಮ್ಮಿ ಇದೆ ಅಂತ ನೀವ್ ಹೇಳ್ತಿರೋದು ಲೆಕ್ಕಾಚಾರದಲ್ಲಿ ತಮಿಳ್ನಾಡಿಗೆ ನಿಮ್ ಸರ್ಕಾರ ಹರಿಸ್ಬಿಟ್ಟು ಈಗ ರೈತರು ಭತ್ತ ಬೆಳೆಯಕ್ಕೆ ನೀರ್ ಕೊಡಲ್ಲ ಅಂತಂದ್ರೆ, ಕುಡಿಯಕ್ಕೆ ಇಟ್ಕೊಂಡಿದೀನಿ, ಇಂಡಸ್ಟ್ರಿಯಲ್ ಏರಿಯಾಗ ಇಟ್ಕೊಂಡಿದೀನಿ ಅಂತಂದ್ರೆ, ಇಂಡಸ್ಟ್ರಿಯಲ್ ಏರಿಯಾದವರು ಭತ್ತ ಬೆಳೆದು ಅನ್ನ ಇಕ್ತಾರಾ? ಇಂಡಸ್ಟ್ರಿಯಲ್ ಭತ್ತ ಬೆಳೆದು ನಿಮ್ಗೆ ಎಷ್ಟು ಕ್ವಿಂಟಲ್ ಭತ್ತ ಬೆಳೆದು ನಿಮ್ಮ ರೈತರಿಗೆ ಅನ್ನ ಕೊಟ್ಟರು? ಕೈಗಾರಿಕೆ ನಿಲ್ಸಿ ನಮ್ಮ ರೈತರು ಕೊಡಿ ವೀರ ಒಬ್ಬೊಬ್ರು ಮಾತಾಡಿ, ದಯವಿಟ್ಟು ನೀವು ಒಬ್ರು ರೈತರ ಮಗನೆ, ನಾವು ಮಾತಾಡ್ತೀರಿ, ನೀವು ಒಬ್ರು ರೈತರ ಮಗನೆ, ಸತ್ಯಾಂಶ ಹೇಳಬೇಕು. ಇದರಲ್ಲಿ ಈಗ 1 ತಿಂಗಳ 15 ದಿವಸದಲ್ಲಿ ಕೌಲಿ ಎಲ್ಲ ಹೂಳೆತ್ತಿ ನೀರು ಕೊಟ್ಟಿವೆ, ದನ ಕರ ಬಿಡಕ್ಕಂತ ನೀರು ಕೊಟ್ಟಿವೆ, ಸುಮ್ಮನೆ ನೀನು ಮಾತಾಡ್ತೀನಿ.
ಇದು ಸತ್ಯವೋ ಸುಳ್ಳೋ ನಿಮ್ಗೂ ಎರಡೆರಡು ಮಕ್ಕಳವ ಸತ್ಯ ಹೇಳ್ಬಿಡಿ ನಮ್ಗ. ನೀರು ಕೊಡ್ತೀವಿ ನಿಮ್ ಪಾಡು ನೀವ್ ಏನೇ ಬೆಳಕಳಿ ಉಳ್ಳಳ್ಳಿ ರಾಮಪುರ ಅಂತ ಹೇಳ್ತಿದ್ದು. ಒಂದು ಎಚ್ ಎಂ ಕೃಷ್ಣ ಇರ್ಲಿ, 5 ವರ್ಷ ಬರಗಾಲ ಆಗಿತ್ತು. ನಾವು ಮುಂದೆ ರೈತರು ದಡ್ಡಲ್ಲ, ನಾವು ಒಂದ್ನಿಮಿಷ ನಿಶ್ಚಿತ ಅಂಕಿಅಂಶ ಎಲ್ಲ ತಿಳ್ಕೊಂಡ್ ಮಾತಾಡ್ತೀವಿ. ರೈತರೇ ಇವತ್ತು ಮೂಡ್ರಲ್ಲ, ಎಚ್ ಎಂ ಕೃಷ್ಣ ಅವ್ರ ಫೀಲ್ಡ್ಲಿ 5 ವರ್ಷ ಬರಗಾಲ, ಬರಗಾಲ 58 ಅಡಿಗ ನಮ್ಮ ರಾಮಪುರ ಉಳ್ಳಳ್ಳಿಗೆ ನೀರ್ ಬಿಟ್ಟಿದ್ದಾರೆ. ನೀವ್ ಇತ್ತೆ ಇಲ್ವಾ ಅಧಿಕಾರಿಗಳು? ಅವತ್ತು ಇದು ನಮ್ಗೆ ಗೊತ್ತು, ಕೆಲವು ರೈತರಿಗೆ ಗೊತ್ತಿಲ್ಲ. ಇದು ಯಾಕೆ 70 ಅಡಿ 71 ಪಾಯಿಂಟ್ ನೀರದ, ಯಾಕೆ ನೀರು ಬಿಟ್ಟಿಲ್ಲ? ಕೈಗಾರಿಕೆ